ಎಲೆಕ್ಷನ್ ಸೆಂಟರ್ ಪವರ್ ಟಿವಿಯ ಈ ಎಲೆಕ್ಷನ್ ಸೆಂಟರ್ ಬಹಳ ಒಂದು ಅಭೂತಪೂರ್ವ ಬೆಂಬಲವನ್ನು ಪಡೆದುಕೊಳ್ತಾ ಇದೆ ಈಗ ಈ ಸುದ್ದಿ ಇದು ಕೆಲವೇ ಕಳೆದ ಸುದ್ದಿ ನೋಡಿದ್ರಲ್ಲ ಒಬ್ಬರು ಯಜಮಾನರು ಮಾತಾಡ್ತಾ ಇದ್ರು ಏನಾದರೂ ಅನಾಹುತ ಆಗೋವರೆಗೂ ಕೂಡ ಏನು ಸರಿ ಮಾಡಲ್ಲ ಅಂಥೇಳಿ ಹಂಗಾಗಬಾರ್ದು ಅಂತ ಹೇಳಿದರೆ ಚುನಾವಣೆಯಲ್ಲಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ನಮಗೆ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಪಟ್ಟಿ ಮಾಡಬೇಕು ಅನ್ನೋದಕ್ಕೇ ಇರುವಂಥ ಅಭಿಯಾನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಎಸ್ ಈ ಅಭಿಯಾನಕ್ಕೆ ಈಗಾಗಲೇ ಭರ್ಜರ್ ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು ಮಧ್ಯಾಹ್ನ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಆಫ್ ಕೋರ್ಸ್ ಎಂದಿರಂತೆ ಅಭೂತಪೂರ್ವ ಬೆಂಬಲ ಭಾರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡ್ತಾ ಇದ್ದಾರೆ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಕಲಘಟಗಿ ಕ್ಷೇತ್ರದ ಮತದಾರರು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಸ್ ಪವರ್ ಟಿವಿಯ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇನ್ನು ಸ್ಥಳದಲ್ಲಿ ಹೆಂಗಿದೆ ವಾತಾವರಣ ಕ್ಷೇತ್ರದ ಜನತೆ ಏನು ಹೇಳ್ತಾರೆ ಅಲ್ಲಿ ಯಾವ ರೀತಿ ಕ್ಯೂರಿಯಾಸಿಟಿ ಇದೆ ಅಲ್ಲಿ ಯಾವ ರೀತಿ ಜನರ ಟಾಕ್ ಇದೆ ಈ ಸಮೀಕ್ಷೆಗೆ ಏನು ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ಮಲಿಕ್ ಬೆಳಗಲಿ ಲೈವ್ ಜಾಯಿನ್ ಆಗಿದ್ದಾರೆ ಎಸ್ ಗೋ ಅಹೆಡ್ ಓವರ್ ಟು ಯು ಮಲಿಕ್ ಎಸ್ ರಾಘವ ಸೂರ್ಯ ಏನು ಕಲಘಟಗಿ ವಿಧಾನಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಯಲ್ಲೇ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರನೇ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಈಗಾಗಲೇ ಸಂತೋಷ್ ಲಾಡ್ ಅವರು 2 ಬಾರಿ ಆಯ್ಕೆಯಾಗಿ ಜನರನ್ನ ತಮ್ಮತ್ತ ಸೆಳೆದುಕೊಂಡು ಸಂಚಲನವನ್ನೇ ಸೃಷ್ಟಿ ಮಾಡಿಸಿದ್ರು ಮತ್ತೆ ಅದೇ ಸಂತೋಷ್ ಲಾಡ್ಗೆ ಸೋಲುಣಿಸುವ ಮುಖಾಂತರ ಸ್ವಾಭಿಮಾನದ ಕರೆಯನ್ನ ಕಲಘಟಗಿ ಜನತೆ ನೀಡಿ ಸಿಎಂ ನಿಂಬಣ್ಣವರವರನ್ನ ಆಯ್ಕೆ ಮಾಡಿ ಕಳಿಸಿ ಬಿಜೆಪಿಯನ್ನ ಗೆಲ್ಲಿಸಿದ್ರು ಆದ್ರೆ ಈಗ ಮತ್ತೆ ಪರಿಸ್ಥಿತಿ ಬೇರೆ ಆಗಿದೆ ಪರಿಸ್ಥಿತಿ ಅನುಗುಣವಾಗಿ ಈಗ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಸಂತೋಷ್ ಲಾಡ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರನ್ನ ಕರೆತಂದಿದ್ದೀವಿ ನಮಗೆ ಟಿಕೆಟ್ ನೀಡಬೇಕು ಅಂತೇಳಿ ಮಾಜಿ ಎಂಎಲ್ಸಿ ನಾಗರಾಜ್ ಚೆಬ್ಬಿ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಒಂದು ಕಡೆ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಬಣ ಎಂದು ಗುರುತಿಸಿಕೊಂಡ್ರೆ ಮತ್ತೊಂದು ಕಡೆ ನಾಗರಾಜ್ ಚೆಬ್ಬಿ ಡಿಕೆ ಶಿವಕುಮಾರ್ ಬಣ ಎಂದು ಗುರುತಿಸಿಕೊಳ್ತಾರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಆದ್ರೆ ಮತ್ತು ಬಿಜೆಪಿಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಮನೆ ಹಾಕಲಾಗಿದೆ ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಸಿಎಂ ನಿಂಬಣ್ಣವರವರಿಗೆ ಮತ್ತೆ ಟಿಕೆಟ್ ನೀಡಲಾಗುವುದಿಲ್ಲ ಅನ್ನೋದು ಒಂದು ಸ್ಪಷ್ಟ ಸಂದೇಶ ಹಾಗಾದ್ರೆ ಬಿಜೆಪಿ ಪಾಳೆಯದಲ್ಲಿ ಮುಂದಿನ ಟಿಕೆಟ್ ಯಾರಿಗೆ ಕಳೆದ ಬಾರಿ ಬಿ ಫಾರ್ಮ್ನ ಪಡೆದು ಕೊನೆಗೆ ತ್ಯಾಗ ಮಾಡಿರ್ತಕ್ಕಂತ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಆರ್ಎಸ್ಎಸ್ ಮುಖಂಡ ಜಯತೀರ್ಥ ಕಟ್ಟಿ ಅವರಿಗೆ ಟಿಕೆಟ್ ನೀಡಲಾಗುತ್ತಾ ಅಥವಾ ಹಾಲಿ ಶಾಸಕರೇನಿದ್ದಾರೆ ಸಿಎಂ ನಿಂಬಣ್ಣವರ ಇವರ ಮಗನಿಗೆ ಟಿಕೆಟ್ ನೀಡ್ತಾರ ಅನ್ನೋದು ಕೂಡ ಎಕ್ಸ ಪ್ರಶ್ನೆ ಆಗಿದೆ ಕಾಂಗ್ರೆಸ್ನ ಅಭ್ಯರ್ಥಿಯ ನೋಡಿಕೊಂಡು ಬಿಜೆಪಿ ಇಲ್ಲಿ ತನ್ನ ಹುರಿಯಾಳನ್ನ ನಿಲ್ಲಿಸುವ ಸಾಧ್ಯತೆ ಇದೆ ಮತ್ತು ಅದೇ ರೀತಿಯಾಗಿ ಜೆಡಿಎಸ್ನ ಒಬ್ಬ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಸ್ಥಳೀಯವಾಗಿ ಆಕ್ಟಿವ್ ಇದ್ದಾರೆ ಅವರು ಕೂಡ ಪೈಪೋಟಿಯನ್ನ ಒಡ್ಬೋದು ಆದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನತೆ ಹೇಳ್ತಿರೋದು ಆದ್ರೆ ಒಂದು ವೇಳೆ ಜೆಡಿಎಸ್ ಕೂಡ ಪ್ರಮುಖವಾಗಿ ಸಂಘಟಿಸಿದರೆ ಅವರು ಕೂಡ ಗೆಲ್ಲಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿರೋದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಕಲಘಟಗಿ ಕ್ಷೇತ್ರದಲ್ಲಿ ಪಕ್ಷಕ್ಕಿನ ವ್ಯಕ್ತಿಯ ಮೇಲೆ ಈ ಬಾರಿ ಒಂದು ಚುನಾವಣೆ ಕೇಂದ್ರೀಕೃತವಾಗಿದೆ ಅಂತಾನೆ ಹೇಳ್ಬೋದು ಈಗ ಮುಂದುವರೆದ ಭಾಗವಾಗಿ ಏನು ಪವರ್ ಟಿವಿ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದೆ ಈ ಸಮೀಕ್ಷೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳೆಯದಿಂದ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಕರೆಗಳ ಮಹಾಪೂರವನ್ನೇ ಮಾಡ್ತಾ ಇದ್ದಾರೆ ಪವರ್ ಟಿವಿಯ ಸಮೀಕ್ಷೆಗೆ ಒಂದು ಸಾಥ್ ನೀಡ್ತಾ ಇದ್ದಾರೆ ಸಂಚಲನವನ್ನ ಸೃಷ್ಟ ಮಾಡ್ತಾ ಇದೆ ಕಲಘಟಗಿ ಕ್ಷೇತ್ರದಲ್ಲಿ ಪವರ್ ಟಿವಿ ತನ್ನ ಸಮೀಕ್ಷೆಯನ್ನು ನಡೆಸುವ ಮುಖಾಂತರ ಕೊನೆಗೆ ಯಾರು ವಿಜಯಶಾಲಿ ಆಗ್ತಾರೆ ಅಂತೇಳಿ ಕಾದು ನೋಡಬೇಕಾಗತ್ತೆ ರಾಘವ ಸೂರ್ಯ ಓಕೆ ಗಾಟ್ ಇಟ್ ಥ್ಯಾಂಕ್ ಯು ಮಲ್ಲಿಕ್ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ